ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ನನ್ನ ಹಿಂದಿನ ವಿಡಿಯೋಸಲ್ಲಿ ನಾನು ಶ್ರೀರಾಮ ನವಮಿಯ ಸರಳ ಪೂಜಾ ವಿಧಾನ ಮತ್ತು ರಾಮನ ಪೂಜೆಗೆ ಶುಭವಾದ ಮುಹೂರ್ತ ಪೂಜಾ ಸಮಯವನ್ನು ತಿಳಿಸಿದ್ದೀನಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಗುರೂಜಿ ಅವರ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಶ್ರೀರಾಮ ನವಮಿಯ ವಿಶೇಷತೆ ಮತ್ತು ನಮ್ಮ ಸಕಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಹಾಗೆಯೇ ನಮ್ಮ ಎಲ್ಲ ಕಷ್ಟಗಳ ನಿವಾರಣೆಗಾಗಿ ರಾಮನವಮಿಯಂದು ಮಾಡುವಂಥ ಒಂದು ಸರಳ ಕೆಲಸದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ಲೀಸ್ ತಪ್ಪದೇ ಕ್ಲಿಕ್ ಮಾಡಿ ರಾಮನವಮಿಯ ಮುಖ್ಯವಾದ ವಿಶೇಷತೆ ಎಂದರೆ ಅವತ್ತಿನ ದಿವಸ ದೇವಸ್ಥಾನಗಳಲ್ಲಿ ಮತ್ತೆ ಮನೆಗಳ ಹತ್ತಿರನು ಕೂಡ ಪಾನಕ ಕೋಸಂಬರಿ ಮಜ್ಜಿಗೆಯನ್ನು ಹಂಚುತ್ತಾರೆ ಹಾಗೆಯೇ ರಾಮನವಮಿಯ ಇನ್ನೊಂದು ವಿಶೇಷತೆ ಎಂದರೆ ರಾಮನಾಮವನ್ನ ಬರೆಯುವುದು ಮತ್ತೆ ರಾಮನಾಮವನ್ನು ನಾವು ಜಪಿಸುವುದು ರಾಮನಾಮದ ಮಹಿಮೆ ತುಂಬಾನೇ ಇದೆ ಅಪಾರವಾಗಿದೆ ರಾಮನಾಮವನ್ನ ತಾರಕನಾಮ ಅಂತಲೂ ಕೂಡ ಕರೀತಾರೆ ತಾರಕ ಅಂದರೆ ಸಂರಕ್ಷಕ ಕಾಪಾಡುವವನು ಕಷ್ಟಗಳಿಂದ ನಮ್ಮನ್ನ ಪಾರು ಮಾಡುವವನು ಅಂತ ಅರ್ಥ ರಾಮನಾಮವನ್ನು ನಾವು ಜಪಿಸಿದರೆ ಶ್ರೀರಾಮನು ನಮ್ಮನ್ನು ಸದಾಕಾಲ ಸಂರಕ್ಷಿಸುತ್ತಾನೆ ಕಾಪಾಡುತ್ತಾನೆ ಸಕಲ ಇಷ್ಟಾರ್ಥಗಳ ಸಿದ್ಧಿಗೆ ಮತ್ತೆ ನಮ್ಮ ಎಲ್ಲಾ ಕಷ್ಟಗಳ ನಿವಾರಣೆಗೆ ರಾಮನಾಮ ಬರೆಯುವುದು ಒಂದು ಉತ್ತಮವಾದ ಕೆಲಸವಾಗಿದೆ ಶ್ರೀರಾಮ ನವಮಿಯ ದಿನದಂದು ರಾಮನಾಮವನ್ನು ನಾವು ಬರೆಯುವುದು ತುಂಬಾನೇ ಶ್ರೇಷ್ಠವಾದದ್ದು ಶ್ರೀರಾಮನು ಸರ್ವಾಂತರ್ಯಾಮಿ ಅವನಿಗೆ ಅನೇಕ ಹೆಸರುಗಳಿಂದ ಕರೆಯುತ್ತಾರೆ ಆ ರಾಮ ಅನ್ನೋ ಹೆಸರಿನಲ್ಲೇ ಒಂದು ಶಕ್ತಿ ಇದೆ ರಾಮನಾಮವನ್ನು ನಾವು ಜಪಿಸಿದರೆ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತದೆ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುವಂತೆ ಮಾಡುವ ಶಕ್ತಿ ಆ ರಾಮನಾಮಕ್ಕೆ ಇದೆ ರಾಮ ಶ್ರೀರಾಮ ಶ್ರೀರಾಮ ಜಯರಾಮ ಶ್ರೀರಾಮ ಜಯರಾಮ ಜಯ ಜಯರಾಮ ಹೀಗೆ ಹಲವಾರು ಹೆಸರುಗಳಿಂದ ರಾಮನನ್ನ ಕರೆಯುತ್ತಾರೆ ರಾಮನಿಗೆ ಹಲವಾರು ಹೆಸರುಗಳಿವೆ ನಿಮಗೆ ಇಷ್ಟವಾದ ನಾಮವನ್ನ ರಾಮನವಮಿ ಎಂದು ಬರೆಯಿರಿ ನಿಮಗೆ ಎಷ್ಟು ಬರೆಯಲು ಸಾಧ್ಯವೋ ಅಷ್ಟು ಬರೆಯಿರಿ ಕಡಿಮೆ ಎಂದರು ಶ್ರೀರಾಮನವಮಿ ಎಂದು ಒಂಬತ್ತು ರಾಮನಾಮಗಳನ್ನ ಪ್ರತಿಯೊಬ್ಬರೂ ಕೂಡ ಬರೆಯಿರಿ ಇಂಥವರೇ ಬರಿಬೇಕು ಅಂತ ಇಲ್ಲ ಪ್ರತಿಯೊಬ್ಬರು ಕೂಡ ಬರಿಬಹುದು ನಿಮ್ಮ ಮಕ್ಕಳಿಗೂ ಕೂಡ ಅದನ್ನ ಬರೆಯಲು ಹೇಳಿಕೊಡಿ ಕಷ್ಟಗಳ ನಿವಾರಣೆಗೆ ರಾಮನಾಮವನ್ನ ಶ್ರೀರಾಮನವಮಿ ಎಂದು ಬರೆಯುವುದು ತುಂಬಾನೇ ಶಕ್ತಿಶಾಲಿಯಾದ ಒಂದು ಸಾಧನ ಅಂತಲೇ ಹೇಳ್ಬೋದು ರಾಮನವಮಿಯು ಏಪ್ರಿಲ್ ಎರಡನೇ ತಾರೀಕು ಭಾನುವಾರದಂದು ಬಂದಿದೆ ರಾಮನಿಗೆ ಅವತ್ತಿನ ದಿವಸ ಪೂಜೆ ಮಾಡಿದ ಬಳಿಕ ಒಂದು ಬುಕ್ಕಲ್ಲಿ ಕನಿಷ್ಠ ಅಂದರೂ ಒಂಬತ್ತು ರಾಮನಾಮಗಳನ್ನು ಬರೆಯಿರಿ ರಾಮನಾಮವನ್ನು ಅವತ್ತಿನ ದಿವಸ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಜಪಿಸುತ್ತಾ ಇರಿ ಹಾಗೆಯೇ ರಾಮನವಮಿಯಂದು ರಾಮನ ಪೂಜೆ ಮಾಡುವುದರ ಜೊತೆಗೆ ನಾವು ಆಂಜನೇಯನನ್ನು ಕೂಡ ಸ್ಮರಣೆ ಮಾಡಬೇಕು ಅವತ್ತಿನ ದಿವಸ ರಾಮನ ಪೂಜೆ ಮಾಡಬೇಕಾದರೆ ಐದು ವಿಲೇದೆಲೆಗಳನ್ನು ತಗೊಳ್ಳಿ ಅಂದರೆ ಸ್ವಚ್ಛವಾಗಿರುವ ಐದು ವಿಲೇದೆಲೆಗಳನ್ನು ತಗೊಂಡು ಆ ವಿಲೇದೆಲೆಗಳ ಮೇಲೆ ಆಂಜನೇಯನಿಗೆ ಪ್ರಿಯವಾದ ಕೇಸರಿಯಿಂದ ಶ್ರೀರಾಮ ಶ್ರೀರಾಮ ಅಂತ ಪ್ರತಿ ವಿಲೇದೆಲೆ ಮೇಲೂ ಕೂಡ ಬರೆಯಿರಿ ಬರೆದ ನಂತರ ಅದನ್ನು ರಾಮನಿಗೆ ಅರ್ಪಿಸಿ ರಾಮನ ಫೋಟೋ ಇಲ್ಲ ವಿಗ್ರಹ ಇಟ್ಟು ಪೂಜೆ ಮಾಡಿಡ್ತಿರಲ್ಲ ಅದರ ಮುಂದೆ ಇದು ಶ್ರೀರಾಮ ಅಂತ ಬರೆದಿರುವ ವಿಲೇದಲಗಳನ್ನು ಇಡಿ ಇದೊಂದು ಕೆಲಸವನ್ನು ಪ್ರತಿಯೊಬ್ಬರೂ ಕೂಡ ತಪ್ಪದೆ ಶ್ರೀರಾಮ ನವಮಿ ಎಂದು ಮಾಡಿ ಇದರಿಂದ ನಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗುತ್ತವೆ ಭಗವಾನ್ ಶ್ರೀರಾಮನೇ ನಮ್ಮನ್ನು ಕಷ್ಟಗಳಿಂದ ಪಾರು ಮಾಡುತ್ತಾನೆ ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಇರಿ